ನನ್ನ ಸ್ನೇಹಿತ ಆದಂಥ ರವಿ ಕೆಮ್ಮಳ್ಳಿ ಅವ್ರಿಗೆ ಬಯೋಫಿಟ್ ಗೊಬ್ಬರ ಕೊಟ್ಟಿದೆ, ಅದ್ರ ಬಗ್ಗೆ ಅವರು ಈಗ ಏನು ಹೇಳ್ತಾರೆ, ಗೊಬ್ಬರ ಹಾಕಿದ್ದಾರೆ, ಏನು ಪ್ರತಿಕ್ರಿಯೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಇವಾಗ? ಈ ಗೊಬ್ಬರವನ್ನು ನಮ್ಮ ಸ್ನೇಹಿತರು ಜೈವಿಕ ಗೊಬ್ಬರ ಅಂದ್ಬಿಟ್ಟು ಕೊಟ್ಟರು, ಮತ್ತು ಈ ಕಬ್ಬು ಬೆಳೆಗೆ ಹಾಕಿದಾಗ ನಾನು ಈ ಮಿನ್ನರ್ಗಿಂತ ಉಪ್ಪಿಗಿಂತ ಇದು ಬಹಳ ಚೆನ್ನಾಗಿ ಬಂತು. ನನಗೆ ಎಕರೆಗೆ 50 ಟನ್ನಿಂದ 52 ಟನ್ವರೆಗೂ ಒಂದು ಎಕರೆಗೆ ಬಂತು, ಒಂದು ಎಕರೆಗೆ. ಮತ್ತು ಇಳುವರಿ ತುಂಬ ಚೆನ್ನಾಗಿ ಬಂತು. ಯೂರಿಯಾ ಹಾಕೋದ್ಕಿಂತ, ಯೂರಿಯಾ ಮತ್ತು ಮಿನ್ನರು ಹಾಕೋದ್ಕಿಂತ ಇದು ಒಳ್ಳೆಯದು ಅನ್ನಿಸ್ತು ನನಗೆ. ಇದನ್ನು ನಾನು ಈಗ ಉಪಯೋಗಿಸ್ತಾ ಇದ್ದೀನಿ. ಭಾಳ ಚೆನ್ನಾಗಿ ಬಂತು ಇದರಲ್ಲಿ ಜೈವಿಕ. ರಾಸಾಯನಿಕ ಗೊಬ್ಬರ ಹಾಕ್ತಾ ಇದ್ದೀರಾ? ರಾಸಾಯನಿಕ ಗೊಬ್ಬರ ಈಗ ಹಾಕ್ತಾ ಇಲ್ಲ ಸರ್, ಇದೇ ಹಾಕ್ತಾ ಇರೋದು. ಇದ್ರ ಜೊತೆ NPK ಏನಾರು ಕೊಟ್ಟಿದ್ದೀರಾ? NPK ಏನೂ ಕೊಟ್ಟಿಲ್ಲ, ಇದನ್ನೇ ಕೊಟ್ಟರೆ ನಮ್ಮ ಇದ್ರದ್ದು ಬೇರೆ ಬಣ್ಣದ್ದು. ಓ, NPK ಕೊಟ್ಟಿದ್ರಿ? ಈಗ ಇದೆಲ್ಲ ಸರ್ NPKನೇ ಆಗುತ್ತೆ. NPK ಥರದಲ್ಲಿ ನಾನು ಮಿಕ್ಸ್ ಮಾಡಿ ಕೊಟ್ಟಿದ್ವಿ. 4 ಸೆಟ್ಟನ್ನು ಕೂಡ ನಾನು ಬುಡ್ಕೆನೆ ಬಿಟ್ಟಿದ್ದ, ಆಗ ತುಂಬ ಚೆನ್ನಾಗಿ ಬಂದಿದೆ. 58 ಟನ್ನು ಎಕರೆಗೆ ಬಂದಿದೆ ನಾನು. ಕಬ್ಬಿನ ಒಂದು ಫಸಲು ಚೆನ್ನಾಗಿ ಬಂದಿದೆ ಅಂತ? ಫಸಲು ಚೆನ್ನಾಗಿ ಬಂದಿದೆ. 58 ಟನ್ ಹಿಂದೆ ಎಷ್ಟು ಬಂದಿತ್ತು ಅಂತ? ಹಿಂದೆ 40 ಬಂತಿತ್ತು, ಈಗ 58 ಟನ್ ಬಂದಿದೆ. ಅಂದರೆ ಇದು ಬಹಳ ಚೀಪ್ ಅಂಡ್ ಬೆಸ್ಟಲ್ಲಿ ಆಗ್ತಾ ಇದೆ. ಅಂದರೆ ಇದು ನಾನು ಬರೀ 7,000 ರೂಪಾಯಲ್ಲಿ ಒಂದು ಎಕರೆ ಕಬ್ಬಿಗೆ ಬರೀ 7,000 ರೂಪಾಯಿಂದ ಹಾಕಿರೋದು, 2 ಸೆಟ್ ಹಾಕಿರೋದು. ಆದರೆ ಅದು ಕಬ್ಬಾದರೆ ಇದು ಮಿನ್ನರ್ ಆದರೆ ಬಹಳ 10-12 ಸಾವಿರ ರೂಪಾಯಿಂದ ಹಾಕ್ಬೇಕಾಗತ್ತೆ. ಇದು 7,000 ರೂಪಾಯಲ್ಲಿ ಕೆಲಸನೇ ಮುಗೀತದೆ. ತುಂಬ ಕಡಿವರೆಗೂ ಕಬ್ಬಿಗೆ ತುಂಬ ಚೆನ್ನಾಗಿರ್ತದೆ, ಇಳುವರಿ ಚೆನ್ನಾಗಿ ಬಂದಿದೆ ನನಗೆ. ತುಂಬ ಧನ್ಯವಾದಗಳು.